ಎಂದು ಬಿಟ್ಟಿರದ ಪವಿತ್ರ ಗೌಡ ಮತ್ತು ದರ್ಶನ್ ಕೊಲೆ ಕೇಸ್ನಿಂದ ನಾನೊಂದು ತೀರಾ ನೀನೊಂದು ತೀರಾ ಅಂಥೇಳಿ ದೂರ ದೂರ ಆಗಿಬಿಟ್ಟಿದ್ದಾರೆ ಈ ನಡುವೆ ಪವಿತ್ರ ಗೌಡ ಮತ್ತು ದರ್ಶನ್ ಅವರ ಸಾಕಿದಂತಹ ಎರಡು ಶ್ವಾನಗಳು ಮಾತ್ರ ಈಗ ಒಂದಾಗಿವೆಯಂತೆ ದರ್ಶನ್ ಮತ್ತು ಪವಿತ್ರ ಗೌಡ ಜೈಲು ಸೇರ್ತಾ ಇದ್ದ ಹಾಗೆ ಇವರ ಶ್ವಾನಗಳು ಒಂದಾಗಿದ್ದು ಪವಿತ್ರ ಗೌಡ ಮನೆಯಲ್ಲಿದ್ದ ಶ್ವಾನಗಳನ್ನ ದರ್ಶನ್ ಮನೆಗೆ ಸ್ಥಳಾಂತರಿಸಲಾಗಿತ್ತು ಹೀಗಾಗಿ ಈಗ ದರ್ಶನ್ ಮತ್ತು ಪವಿತ್ರ ಗೌಡ ಮನೆಯ ಶ್ವಾನಗಳು ಸ್ನೇಹಿತರಾಗ್ಬಿಟ್ಟಿದ್ದಾರೆ ಪವಿತ್ರ ಗೌಡ ಮನೆಯಲ್ಲಿದ್ದಂತಹ ವೈಟ್ ಫ್ರೆಂಚ್ ಬುಲ್ಡಾಗ್ ಮತ್ತು ಬೆಲ್ಜಿಯಂನ ಮಲಿನಾಯ್ ಸ್ಥಳೀಯ ಶ್ವಾನಗಳು ಮನೆಯೊಡತಿ ಇಲ್ಲದೆ ಸೊರಗಿದ್ವು ಮಾಲೀಕರಿಲ್ಲದೆ ಶ್ವಾನ ಸೊರಗಿ ಹೋಗಿರುವ ವಿಚಾರ ಗೊತ್ತಾಗ್ತಾ ಇದ್ದ ಹಾಗೆ ಪೀಪಲ್ಸ್ ಫಾರ್ ಅನಿಮಲ್ ಸಂಸ್ಥೆಯ ಹರೀಶ್ ಹಾಗೂ ಲೀನಾ ಆರ್ ನಗರ ಪೊಲೀಸ್ ಠಾಣೆ ಮತ್ತು ಬಿಬಿಎಂಪಿಯ ಪಶುಸಂಗೋಪನಾ ಇಲಾಖೆಯ ಗಮನಕ್ಕೆ ತಂದಿದ್ರು ನಂತರ ಅಧಿಕಾರಿಗಳ ನೆರವಿನಿಂದ ಪವಿತ್ರ ಗೌಡ ಮನೆಯಲ್ಲಿದ್ದಂತಹ ಎರಡು ಶ್ವಾನಗಳನ್ನು ದರ್ಶನ್ ಮನೆಗೆ ಶಿಫ್ಟ್ ಮಾಡಿದ್ರು ಮತ್ತೊಂದು ಶ್ವಾನವನ್ನ ಪವಿತ್ರ ಸ್ನೇಹಿತರು ತೆಗೆದುಕೊಂಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಇತ್ತೀಚೆಗೆ ದರ್ಶನ್ ಕೇಸ್ ಆದ ಮೇಲೆ ಅವತ್ತು ಮತ್ತು ಪವಿತ್ರ ಗೌಡ ಅವ್ರ ಮನೆಯಲ್ಲಿ ಇರುವಂಥ ಸಾಕು ಪ್ರಾಣಿಗಳನ್ನ ಯಾರೂ ನೋಡ್ಕೊತಿಲ್ಲ ಅಂತ ಹೇಳಿ ಕಾಳಜಿಯನ್ನು ವ್ಯಕ್ತಪಡಿಸಿರ್ತಾರೆ ಆ ಅಕ್ಕಪಕ್ಕ ಜನ ಅವರು ನಾವು ಇಮಿಡಿಯೇಟಾಗಿ ಮತ್ತು ಆರ್ ಆರ್ ನಗರ್ ಪೊಲೀಸ್ ಅವರಿಂದ ಬಿ ಬಿ ಎಂ ಪಿ ಅವರಿಂದ ಮತ್ತು ಅನ್ಮಲ್ ಹಸ್ಬೆಂಡ್ರಿ ಅವರಿಂದ ಹೆಲ್ಪ್ ತಗೊಂಡು ನಾವು ಎರಡು ನಾಯಿಗಳನ್ನ ಪವಿತ್ರ ಗೌಡ ಅವ್ರ ಮನೆಯಲ್ಲಿ ಇರುವಂಥ ಎರಡು ನಾಯಿಗಳ